ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಂಬಿಗಸ್ತರಾಗಿದ್ದು ಆಶೀರ್ವಾದಗಳನ್ನು ಪಡೆಯಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 84:11 ವಚನ, ಯಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ತನ್ನ ಮಕ್ಕಳಿಗೆ ಅವರೇ ಸೂರ್ಯನು ಗುರಾಣಿಯೂ ಆಗಿದ್ದು ಕೃಪೆಯನ್ನು ಘನವನ್ನು ಅನುಗ್ರಹಿಸ್ತಾರಂತೆ, ಸದ್ಭಕ್ತರಿಗೆ ಎಲ್ಲ ಶುಭಗಳನ್ನು ದಯಪಾಲಿಸ್ತಾರಂತೆ. ಜ್ಞಾನೋಕ್ತಿಗಳು 27 ವಚನ ಹೇಳುತ್ತದೆ, ಸಧರ್ಮಿಯು ನಿರ್ದೋಷಿಯಾಗಿ ನಡೆಯುವನು. ನೋಡ್ರಿ, ನಾವು ಪಾಪಿಗಳಾಗಿದ್ದರೂ ಕೂಡ ದೇವರು ನಮ್ಮನ್ನು ಕರೆದು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ಶುದ್ಧಿ ಮಾಡಿ ನಾವು ಪವಿತ್ರ ಜೀವನ ನಡೆಸುವಂತೆ ಅವಸ್ತೋತ್ರ ದೇವರು ನಮಗೆ ಸಹಾಯ ಮಾಡಿದರು. ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿ ನೀತಿವಂತಿಕೆಯ ಒಂದು ಜೀವಿತವನ್ನು ಜೀವಿಸಿದರು. ನೋಡ್ರಿ, ಈಗ ಆ ನೀತಿವಂತಿಕೆಯ ಜೀವಿತದಲ್ಲಿ ಜೀವಿಸುವಂಥ ನಾವುಗಳು ಪ್ರಾಮಾಣಿಕರಾಗಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾರೆ. ಪವಿತ್ರತೆಗಾಗಿ ನಾವು ನೀತಿಯ ಗುಲಾಮರಂತೆ ನಮ್ಮನ್ನು ಸಮರ್ಪಿಸಿಕೊಂಡಾಗ ಆತನು ನಮ್ಮಲ್ಲಿ ನೆಲೆಗೊಂಡು ಹೇರಳವಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ರಾಜನಾದಂಥ ಯೆಹೋಷಾಫಾಟನು ಪ್ರಾಮಾಣಿಕ ಮನುಷ್ಯನಾಗಿದ್ದು ದೇವರ ಮುಂದೆ ನೀತಿವಂತನಾಗಿದ್ದನು. ದೇವ ಪ್ರಸನ್ನತೆ ಸದಾ ಅವನ ಜೀವಿತದಲ್ಲಿ ಇತ್ತು. ಆತನ ವೈರಿಗಳನ್ನು ಇವನನ್ನು ಎದುರಿಸಿದಾಗಲೆಲ್ಲ ಅವರನ್ನು ಸೋಲಿಸುವಂತೆ ದೇವರು ಅವನಿಗೆ ಸಹಾಯ ಮಾಡುತ್ತಿದ್ದರು. ಅವನ ಜೀವಮಾನ ಕಾಲದಲ್ಲಿ ಜಯದ ಮೇಲೆ ಜಯವನ್ನು ದೇವರು ಅವನಿಗೆ ಕೊಟ್ಟರು. ಕಾರಣ ಏನು ಗೊತ್ತಾ, ಅವನು ದೇವರ ಮುಂದೆ ಪ್ರಾಮಾಣಿಕನಾಗಿ ಒಂದು ನೀತಿಯ ಜೀವಿತವನ್ನು ಜೀವಿಸುವ ಕಾರಣವಾಗಿ ದೇವರು ಅವನ ಎಲ್ಲ ಕಾರ್ಯಗಳನ್ನು ಯಶಸ್ವಿಯ ಕೊಟ್ಟು ಒಂದು ಬ್ಲೆಸ್ಸಿಂಗ್ ಕೊಟ್ಟು ಅದ್ಭುತವಾಗಿ ನಡೆಸಿದರು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೈವಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ಸಹ ನಂಬಿಗಸ್ತರಾಗಿದ್ದು ಪ್ರಾಮಾಣಿಕವಾಗಿರಬೇಕು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದ ಯಜಮಾನ ಬಹಳ ಕೋಪಿಷ್ಟನಾಗಿದ್ದ. ಕೋಪ ಬಂದರೆ ಸಾಕು, ಅವನೇನು ಮಾಡ್ತಾನೆ ಅವನಿಗೆ ಗೊತ್ತಿರಲಿಲ್ಲ. ಅನೇಕ ಸಾರಿ ಅವನು ತಾಳ್ಮೆಯನ್ನು ಕಳೆದುಕೊಂಡು ತನ್ನ ಹೆಂಡತಿಯನ್ನು ಹೊಡೆಯುತ್ತಾ ಇದ್ದ, ಮನೆಯಲ್ಲಿರುವ ಪಾತ್ರೆಗಳನ್ನು ಬಿಸಾಕುತ್ತಾ ಇದ್ದ. ಇದರ ನಿಮಿತ್ತವಾಗಿ ಓ ಸ್ತೋತ್ರ ಕುಟುಂಬದಲ್ಲಿ ಸಮಾಧಾನವನ್ನು ಕಳೆದುಕೊಂಡನು. ಒಂದು ದಿನ ದೇವರು ಅವನನ್ನು ಸಂಧಿಸಿದರು, ಅವನನ್ನು ಮುಟ್ಟಿದರು. ದೈವಿಕ ಪ್ರೀತಿಯನ್ನು ಅವನು ತಿಳಿದುಕೊಂಡು ಅವನ ಸ್ವಭಾವ ಬದಲಾವಣೆಯಾಯಿತು. ಆ ದಿನದ ಮೊದಲುಗೊಂಡು ಕೋಪಿಷ್ಟಗೊಳ್ಳುತ್ತಾ ಇದ್ದಂಥ ಮನುಷ್ಯನು ಚಿಕ್ಕ ಚಿಕ್ಕ ಕಾರ್ಯಗಳು ಅಥವಾ ದೊಡ್ಡದಾಗಿ ಏನು ನಡೆದರೂ ಕೂಡ ಅವನು ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇರಲಿಕ್ಕೆ ದೇವರು ಅವನಿಗೆ ಕಲಿಸಿಕೊಟ್ಟರು. ಇದರ ನಿಮಿತ್ತ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆಶೀರ್ವಾದ ಉಂಟಾಯಿತು. ಆ ಮನೆಯಲ್ಲಿ ಹೆಂಡತಿಗೆ ಕೂಡ ಆಶ್ಚರ್ಯವಾಯಿತು. ಅದು ಮಾತ್ರವಲ್ಲ, ತಾನು ಕೆಲಸ ಮಾಡುತ್ತಾ ಇದ್ದಂಥ ಸ್ಥಳದಲ್ಲಿ ಕೂಡ ಅನೇಕ ಓಸ್ತೋತ್ರ ಹೋರಾಟಗಳು ಬಂದು, ಮುಂಚೆ ಇದ್ದಂಗಿದ್ರೆ ಅವನಿಗೆ ಜನರು ತೊಂದರೆ ಕೊಡ್ತಾ ಇರಲಿಲ್ಲ, ಯೇಸುವನ್ನು ನಂಬಿದ್ದರಿಂದ ಅನೇಕ ಶೋಧನೆಗಳು, ವೇದನೆಗಳು, ಹೋರಾಟಗಳು ಬಂದವ. ಅದರ ಮಧ್ಯದಲ್ಲಿ ಕೂಡ ಅವನು ನಿಷ್ಠಾವಂತನಾಗಿ, ಪ್ರಾಮಾಣಿಕನಾಗಿ, ನಂಬಿಗಸ್ತನಾಗಿ ಜೀವಿಸಿದ. ಓ ಸ್ತೋತ್ರ, ಅದರ ನಿಮಿತ್ತ ದೇವರು ಇನ್ನು ಅವನನ್ನು ಘನಪಡಿಸಿ ನಡೆಸಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ಅದೇ ವಿಧವಾದ ಜೀವಿತವನ್ನು ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ನಾವು ಮಾಡುವ ಕೆಲಸಗಳಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ಪ್ರತಿಯೊಂದು ಸಂಗತಿಗಳಲ್ಲಿ ನಾವು ಪ್ರಾಮಾಣಿಕರಾಗಿದ್ದು, ಓ ಸ್ತೋತ್ರ, ನಂಬಿಗಸ್ತರಾಗಿದ್ದು ಜೀವಿಸಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ಈ ದಿನ ಈ ವಚನವನ್ನು ಕೇಳಿಸಿಕೊಳ್ಳುವಾಗ ಓ ಸ್ತೋತ್ರ ಒಂದು
ತೀರ್ಮಾನ ತೆಗೆದುಕೊಳ್ಳೋಣ ಸ್ವಾಮಿ. ಒಂದು ನೀತಿಯ ಜೀವಿತವನ್ನು, ಒಂದು ನಂಬಿಗಸ್ತಿಕೆಯ ಜೀವಿತವನ್ನು, ಒಂದು ಪ್ರಾಮಾಣಿಕವಾದ ಜೀವಿತವನ್ನು ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ನಿಮ್ಮ ಪ್ರಾಮಾಣಿಕ ನಿಷ್ಠಾವಂತ ಜೀವಿತವನ್ನು ನೋಡಿ ದೇವರು ನಿಮ್ಮನ್ನು ಉದ್ಧರಿಸುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು, ಯಾವಾಗಲೂ ಒಳ್ಳೆಯದನ್ನು ಮಾಡ್ತೀರಾ. ವಿಶೇಷವಾಗಿ ದಿನ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ದೇವರೇ, ನೀ ನೀತಿವಂತರನ್ನು, ನಂಬಿಗಸ್ತರನ್ನು, ಪ್ರಾಮಾಣಿಕರನ್ನು ಆಶೀರ್ವಾದ ಮಾಡುವಂಥ ದೇವರು, ಅವರಿಗೆ ಶುಭಗಳನ್ನು ದಯಪಾಲಿಸುವ ದೇವರು, ಅವರಿಗೆ ದೇವರೇ ನೀವೇ ಸೂರ್ಯನಾಗಿ ಗುರಾಣಿಯಾಗಿ ಇದ್ದು ಅವ್ರನ್ನ ಬ್ಲೆಸ್ ಮಾಡುವಂಥ ದೇವರು. ಅದೇ ವಿಧದಲ್ಲಿ ದೇವರೇ ಸ್ತೋತ್ರ, ನಿನ್ನ ಮಕ್ಕಳು ನೀತಿವಂತರಾಗಿ ಜೀವಿಸಲಿಕ್ಕೆ, ಪ್ರಾಮಾಣಿಕರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿ ಆಶೀರ್ವದಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರಾಮಾಣಿಕರಾಗಿದ್ದು, ನಂಬಿಗಸ್ತರಾಗಿದ್ದು ನಾವು ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.